जगत ಹತ್ತೊಂಬತ್ತು ರಾಷ್ಟ್ರದ ವಿಶ್ವವಿದ್ಯಾಲಯದಲ್ಲಿ ನೋಂದಣಿ ಮಾಡಿದಂತ ಜಗತ್ತಿನ ಅತ್ಯಂತ ದೊಡ್ಡ ಜ್ಞಾನಿಗಳಲ್ಲಿ ಬಾಬಾ ಸಾಂಬೇಡ್ಕರ್ ಅವರು ಅದರಲ್ಲಿ ಮೂರು ಜನ ಪ್ರತಿಭಾವಂತರಲ್ಲಿ ಬಾಬಾ ಸಾಹೇಬರೊಬ್ಬರೇ ಮೊದಲನೇವರು. 1929 ಇಸವಿಯಲ್ಲಿ 6452 ಓಟ್ ಮಾತ್ರ ಇತ್ತು ಭಾರತ ದೇಶದಲ್ಲಿ. 6452 ಓಟ್ ಮಾತ್ರ ಇತ್ತು ಭಾರತ ದೇಶದಲ್ಲಿ. ಅಂತ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಓಟ್ ಬಾ ಅಂದ್ರೆ ಜೀರೋ. ವೋಟಿಂಗ್ ಪವರ್ ಇದ್ದು 6452 ಜನಸಂಖ್ಯೆ ಇದ್ದು 30 ಕೋಟಿ 1929. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1930ರಲ್ಲಿ ದುಂಡು ಮೇಜಿನ ಸಭೆಯಲ್ಲಿ ಪ್ರತಿಯೊಬ್ಬರಿಗೂ ಮತದಾನ ಕೊಡಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಮತದಾನ ಕೊಡಬೇಕು ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡು ಭಾರತ ದೇಶಕ್ಕೆ ಬಂದ್ರು. ಎಲ್ಲರಿಗೂ ಓಟ್ ಸಿಕ್ತು. 1930ರಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಅಲ್ಲಿ ಹೋದಾಗ ಬಾಬಾ ಸಾಹೇಬ್ರಿ ನಿಮ್ ಮಗ ಸತ್ತೋದ ಅಂತ ಒಂದು ಟೆಲಿಗ್ರಾಮ್ ಬರುತ್ತೆ. ಬಾಬಾ ಸಾಹೇಬ್ರು ಹೇಳ್ತಾರೆ ನನ್ನ ಮಗ ಸತ್ತೋದ ಅಂತ ನಾ ಅಲ್ಲಿ ವಾಪಸ್ ಬಂದ್ರಿ, ನಾನು ನಂಬಿರ್ತಕ್ಕಂತ ಲಕ್ಷಾಂತ ಜನ ನನ್ನ ಮಕ್ಕಳು ಸತ್ತು ಹೋಗ್ತಾರೆ ಅಂತ ಬಾಬಾ ಸಾಹೇಬ್ ಅಂತಾರೆ ವಾಪಸ್. ಲಕ್ಷಾಂತರ ಜನ ನನ್ನ ಮಕ್ಕಳು ಸತ್ತು ಹೋಗ್ತಾರೆ ಅಂತ ಹೇಳಿ ವಾಪಸ್ ಬರ್ದೇನೆ ಅಂಬೇಡ್ಕರ್ ಅವರು ದುಂಡು ಮೇಜಿನ ಸಭೆಯಲ್ಲಿ ಅವರು ಎಲ್ಲರಿಗೂ ಓಟ್ ಕೊಟ್ಟರಿಂದ ಇವತ್ತು ನೀವು ಇಲ್ಲಿ ಮುಂದೆ ನಿಂತು ಹೇಳ್ತಾ ಇದ್ರಿ, ಕೂತ್ಕೊಳ್ತಾ ಇದ್ರಿ. ಸಂವಿಧಾನ 165 ದಿನ ಚರ್ಚೆ ಆಗುತ್ತೆ. ಸಂವಿಧಾನ 299 ಜನ ಸದಸ್ಯರ ಒಳಗ ಸಂವಿಧಾನ ಚರ್ಚೆ ಆಗುತ್ತೆ 165 ದಿನ. ನಮ್ಗೆಲ್ಲರಿಗೂ 500ಕ್ಕೂ ಹೆಚ್ಚದಾರ ಅಂತ ಹೇಳಿ ನಮ್ಗೆಲ್ಲ ಬೋಗಸ್ಬಿಟ್ಟಿದ್ದಾರೆ. ಅದು ಪುಸ್ತಕದಲ್ಲೂ ಹಾಗೆ ಇದೆ. ಬಾಬಾ ಸಾಹೇಬರಿಗೆ ಸಂವಿಧಾನ ಸಭೆಯಲ್ಲಿ 3600 ಪ್ರಶ್ನೆಗಳನ್ನ ಕೇಳ್ತಾರೆ ಬಾಬಾ ಸಾಹೇಬರಿಗೆ. 2734 ತಿದ್ದುಪಡಿಗಳು, 27,000 ಪುಟಗಳು ಇರತಕ್ಕಂತ 11 ಸಂಪುಟಗಳಿಗೆ ದಾಖಲೆ ಸಮೇತ ಉತ್ತರ ಕೊಟ್ಟಂತವರು ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮಾಧ್ಯಮ ಮಿತ್ರರು ಕೇಳ್ತಾರೆ ಬಾಬಾ ಸಾಹೇಬ್ 2734 ತಿದ್ದುಪಡಿಗಳು, 3600 ಪ್ರಶ್ನೆಗಳಿಗೆ ನೀವು ದಾಖಲೆ ಸಹಿತ ಉತ್ತರ ಕೊಟ್ಟರಲ್ಲ, ನಿಮ್ಮ ವಂಶ ಯಾವುದು ಅಂತ ಕೇಳ್ತಾರೆ ಮಾಧ್ಯಮ ಮಿತ್ರರು ಬಾಬಾ ಸಾಹೇಬ್. ನನ್ನ ವಂಶ ಇಡೀ ಭಾರತ ದೇಶವನ್ನು ಆಳಿರ್ತಕ್ಕಂತ ದೊರೆಗಳ ವಂಶ, ನಾಗವಂಶ ನಾನು ಅಂತ ಹೇಳಿ ಬಾಬಾ ಲಾರ್ಡ್ ಮೌಂಟ್ ಬ್ಯಾಟನ್ ಲಾಸ್ಟ್ ಗವರ್ನರ್ ಜನರಲ್. ನೀವೆಲ್ಲ ಇತಿಹಾಸದಲ್ಲಿ ಓದಿರೋದು ತಿಳ್ಕೊಂಡಿದ್ದೀನಿ, ಲಾರ್ಡ್ ಮೌಂಟ್ ಬ್ಯಾಟನ್ ಲಾಸ್ಟ್ ಗವರ್ನರ್ ಜನರಲ್, ಕೊನೆಯ ಗವರ್ನರ್ ಜನರಲ್. ಅವನು 4 ಲೈನ್ ಬರ್ಕೊಂಡು ಹೋಗ್ತಾನೆ. ಆ 4 ಲೈನ್ ಏನಪ್ಪಾ ಅಂದ್ರ ದ ಹ್ಯೂಮನ್ ಪ್ರೋಗ್ರೆಸ್ ಆಫ್ ದ ಸಾಲ್ವೇಟ್ ಡಿಪೆಂಡ್ ಆನ್ ವರ್ಕ್ ಆಫ್ ಟೂ ಪರ್ಸನ್ಸ್ ಗ್ರೇಟ್ ಎಬಿಲಿಟಿ ಅಂಡ್ ಕ್ಯಾರೆಕ್ಟರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒನ್ ಆಫ್ ದಿಸ್ ಇನ್ ಇಂಡಿಯಾ. ಈ ಭಾರತ ದೇಶದಲ್ಲಿರತಕ್ಕಂತ ದೊರೆಗಳು ಚಕ್ರವರ್ತಿಗಳು ಖಡ್ಗಗಳಿಂದ ಬದಲಾವಣೆ ಮಾಡಲಾಗದಂತ ಇತಿಹಾಸವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೆನ್ನಿಂದಲೇ ಬದಲಾವಣೆ ಮಾಡಿದ್ರಲ್ಲ, ನಾನು ಹೇಳುದು ಬಾಬಾ ಸಾಹೇಬ್ರ ಬಗ್ಗೆ ಹೂ ಇಸ್ ಅಂಬೇಡ್ಕರ್ ವಾಟ್ ಈಸ್ ಅಂಬೇಡ್ಕರ್. ಹೂ ಇಸ್ ಅಂಬೇಡ್ಕರ್ ಅಂದ್ರೆ ಯಾರು ಅಂಬೇಡ್ಕರ್ ನಮ್ ಸಂವಿಧಾನ ಬರ್ದವನು ಅಂತ ಹೇಳ್ತೀವಿ. ಬಟ್ ಬಟ್ ವಾಟ್ ಈಸ್ ಅಂಬೇಡ್ಕರ್ ಪ್ರಶ್ನೆ ಮಾಡಿದಾಗ ಪಿ ಎಚ್ ಡಿ ಅವನು ತಲೆ ಬಂದ್ಕೊತಾನೆ, ನಮ್ಗೆ ಏನು ಗೊತ್ತಿಲ್ಲ. ವಾಟ್ ಈಸ್ ಅಂಬೇಡ್ಕರ್, ಹೂ ಇಸ್ ಅಂಬೇಡ್ಕರ್, ಅಂಬೇಡ್ಕರ್ ಇಸ್ ದ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಬಟ್ ಬಟ್ ವಾಟ್ ಈಸ್ ಅಂಬೇಡ್ಕರ್ ಪ್ರಶ್ನೆ ಮಾಡಿದಾಗ ಅಂಬೇಡ್ಕರ್ ಯಾರು, ಈ ದೇಶದ ಚತುರ್ಮುಖ ಬ್ರಹ್ಮ ಅಲ್ಲ ಚತುರ್ಮುಖ ಸಿಂಹ. ನಾನು ಹೇಳ್ತಾ ಇಲ್ಲಿದ್ದೀನಿ 1949 ಮೇ 23ರಲ್ಲಿ ರಾಜ್ಯಾಂಗ ರಚನಾ ಸಮಿತಿ ಅಧ್ಯಕ್ಷರಾದಂತ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಹೇಳಿದ್ದಾರೆ ಏನಂತ, ಅಂಬೇಡ್ಕರ್ ಅವ್ರಿಗೆ 4 ಅದ್ವಿತೀಯ ಮುಖ ಇತ್ತು.
ಫೋರ್ ಗೇಟ್ ಆಫೀಸ್ ಎನ್ ಜೈ ಜೈ ನೀವು ಕೇಳಬಹುದು ಪುರಾಣದಲ್ಲಿ ಚತುರ್ಮುಖ ಬ್ರಾಹ್ಮಣಿಗೆ ಮಾತ್ರ ನಾಲ್ಕು ಮುಖ ಆದಾವೆ ಅಂಬೇಡ್ಕರ್ ನೀವು ಎಲ್ಲಿ ಒಂದೇ ಮುಖ ಆಯ್ತಲ್ಲ ಇನ್ನು ಮೂರು ಮುಖ ಎಲ್ಲಿ ನೀವು ಕೇಳಬಹುದು ನಾಲ್ಕು ಮುಖ ಯಾವಪ್ಪ ಅಂದ್ರೆ ಈ ದೇಶದ ಮಹಾತ್ಮಾ ಗಾಂಧಿ ನೆಹರು ಭಗತ್ ಸಿಂಗ್ ಜಗತ್ ಸಿಂಗ್ ಪಟೇಲ್ ಜಾತಿಗಿಂತಲೂ ಈ ದೇಶದ ಅತ್ಯಂತ ಪ್ರತಿಭಾವಂತ ವಿದ್ಯಾವಂತರಲ್ಲಿ ಪದವೀಧರಲ್ಲಿ ಮೊದಲನೆಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲನೇ ಪದವೀಧರು ಮೊದಲನೇ ಬರಾಟ್ಲ ಮೊದಲನೇ ಎಲ್ಲ ಪದವಿಗಳನ್ನು ಪಡೆದಂತವರು ಅವರಂತ ಪದವಿಗಳನ್ನು ಪಡೆದಂತವರು ಇಡೀ ದೇಶದಲ್ಲೇ ಇಲ್ಲ ಮೊದಲನೇ ಮುಖ ಅವರು ಇನ್ನು ಎರಡನೇ ಮುಖ ಯಾವುದು ಈ ದೇಶದ ರಾಮಾಯಣ ಮಹಾಭಾರತ ರಾಮಾನುಜಾಚಾರ್ಯ ಶಂಕರಾಚಾರ್ಯ ಆ ಸ್ವಾಮಿ ವಾಲಿಂಗ ಸ್ವಾಮಿ ಏನೇನೋ ಇರಬಹುದು ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮನುಷ್ಯರ ಬಗ್ಗೆ ಮಾತಾಡಿ ಮನುಷ್ಯರ ಮನಸ್ಸಿನನ್ನು ಗೌರವಿಸಬೇಕಂತ ಮೊದಲೇ ಮಾಡುತ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನು ಮೂರನೇ ಮುಖ ಯಾವುದು ಇಡೀ ವಿಶ್ವದ 29 ಜನ ಕಾನೂನು ಪಂಡಿತರು ಕಾನೂನು ತಜ್ಞರಲ್ಲಿ ಇಡೀ ವಿಶ್ವಕ್ಕೆ ಅತ್ಯಂತ ಶ್ರೇಷ್ಠ ಕಾನೂನು ಪಂಡಿತ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ 46 ಜನ ಅಪರಾಧಿಗಳನ್ನ ಕೋರ್ಟ್ ನಲ್ಲಿ ನಡೀತಾ ಇರುತ್ತೆ 46 ಜನ ಅಪರಾಧಿಗಳ ಕೋರ್ಟ್ ನಲ್ಲಿ ಶಿಕ್ಷೆ ನಡೀತಾ ಇರುತ್ತೆ ಅವರಿಗೆ ಒಬ್ಬ ಲಾಯರ್ ಅವ್ರನ್ನ ಶಿಕ್ಷೆಯಿಂದ ಪಾರಾಡಬೇಕಂತ ಹೋರಾಡ್ತಾ ಇರ್ತಾರೆ ಆ ಕೋರ್ಟ್ ನಲ್ಲಿ ಆ ಲಾಯರ್ಗೆ ಅವನ ಸಹಾಯಕ ಬಂದು ಒಂದು ಚೀಟಿಯನ್ನು ತುರುಕ್ತಾನೆ ಆ ಲಾಯರ್ ಆ ಚೀಟಿಯನ್ನು ನೋಡಿ ಕಿಸೆಯಲ್ಲಿ ಹಾಕಿಬಿಡ್ತಾನೆ ಅದನ್ನ ಆ ಜಡ್ಜ್ ಸಾಹೇಬರು ನೋಡಿರ್ತಾರೆ ಆ ಚೀಟಿಯನ್ನು ಹೊಂದಿ ಮಧ್ಯಾಹ್ನ ವಿರಾಮದ ಸಮಯದಲ್ಲಿ ಆ ಜಡ್ಜ್ ಸಾಹೇಬರು ಆ ಲಾಯರ್ನ ಕರ್ಕೊಂಡು ವಾದ ಮಾಡುವಾಗ ನಿಮಗೊಂದು ಚೀಟಿ ಬರ್ತಲ್ಲ ಅದೇನು ಅಂತ ಹೇಳ್ತಾರೆ ಆ ಲಾಯರ್ ಏನು ಹೇಳ್ತಾನೆ ಅಂದ್ರೆ ನನ್ನ ಹೆಂಡತಿ ತೀರಿ ಹೋಗಿದ್ದಾಳೆ ಜಡ್ ಸಾಹೇಬ್ರೆ ಅಂತ ಆ ಜಡ್ ಸಾಹೇಬರು ಗಾಬರಿ ಆಗ್ತಾರೆ ನೀವು ಇಲ್ಲಿ ಏನ್ ಮಾಡ್ತಾ ಇದ್ದೀರಿ ನಿಮ್ಮ ಹೆಂಡತಿ ತೀರ್ಕೊಂಡಿದ್ದಾಳೆ ಹೋಗ್ರಿ ಮನೆಗೆ ಅಂತ ಹೇಳ್ತಾನೆ ಅವಾಗ ಆ ಲಾಯರ್ ಹೇಳ್ತಾರೆ ನಾನು ನನ್ನ ಮನೆಗೆ ಹೋದ್ರೆ ನನ್ನ ಹೆಂಡತಿಯನ್ನು ಮರಳಿತರಲ್ಲ ಇಲ್ಲಿರುವ 46 ಜನ ಅಪರಾಧಿಗಳನ್ನಾದರೂ ನಾನು ಜೀವ ಉಳಿಸಬಹುದು ಅಂತ ಹೇಳ್ತಾರೆ ನಂತರ ಮಧ್ಯಾಹ್ನ ವಿರಾಮ ಗ್ರಾಮದಲ್ಲಿ ಮತ್ತೆ ಶುರುವಾಗುತ್ತೆ ಆ ಜಡ್ಜ್ ಸಾಹೇಬರು ಆ 46 ಜನರನ್ನ ಅಪರಾಧಿಗಳನ್ನ ಬಿಡುಗಡೆಗೊಳಿಸ್ತಾರೆ ಆವಾಗ ಆ 46 ಜನ ಯಾರಪ್ಪ ಅಂದ್ರ ಸ್ವಾತಂತ್ರ್ಯ ಹೋರಾಟಗಾರರು ಆ ಜಡ್ಜ್ ಸಾಹೇಬ್ ಲಾಯರ್ ಯಾರು ಅಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂತ ಇನ್ನು ನಾಲ್ಕನೇ ಮುಖಪು ಯಾವ್ದಪ್ಪ ಅಂದ್ರ ಇಡೀ ಭಾರತದಲ್ಲಿ ಇರ್ತಕ್ಕಂತ ಮೊದಲಾಗ್ಲಿ ಈಗಾಗ್ಲಿ ಅವ್ರಿಗಿಂತ 20 ಪಟ್ಟು ಹೆಚ್ಚು ಆರ್ಥಿಕ ತಜ್ಞರಾಗಿರೋದ್ರ ಡಾಕ್ಟರ್ ಬಾಬಾ ಸಾಹೇಬ್ ಬಿಡ್ತಾರ ಉದಾಹರಣೆ ಹೇಳಿರ್ತಂದ ಆರ್ಬಿಐ ರಿಸರ್ವ್ ಬ್ಯಾಂಕ್ ಕಾನ್ಸೆಪ್ಟ್ ತಂದವ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಬಿಡ್ತಾರ ಪಾರಿವಾಳಗಳು ಮಸೀದಿಯಲ್ಲಿ ಗೂಡನ್ನು ಕಟ್ತಾ ಇರ್ತಾರೆ ಆ ಮಸೀದಿಯಲ್ಲಿ ರಂಜಾನ್ ಸಮಯದಲ್ಲಿ ಅವರು ಸುಣ್ಣ ಬಡಿಯುವಾಗ ಆ ಗೂಡನ್ನ ಕಿತ್ತಾಕಿ ಸುಣ್ಣ ಬಡಿತಾರೆ ಆ ಪಾರಿವಾಳಗಳು ಹಾರಿ ಮತ್ತೆ ಚರ್ಚ್ ಹೋಗ್ತಾರೆ ಕ್ರಿಸ್ತನ ಜಯಂತಿ ಬಂದಾಗ ಅವರು ಕೂಡ ಸುಣ್ಣ ಬಡಿಯುವಾಗ ಆ ಗೂಡನ್ನು ತೆಗೆದು ಮತ್ತೆ ಸುಣ್ಣ ಬಡಿತಾರೆ ಆ ಪಾರಿವಾಳಗಳು ಹೋಗಿ ಶಿವನ್ ಟೆಂಪಲ್ ಹೋಗ್ತಾರೆ ಶಿವರಾತ್ರಿ ಬಂದಾಗ ಅವರು ಕೂಡ ಆ ಗೂಡನ್ನ ತೆಗೆದು ಸುಣ್ಣ ಬಡಿತಾರೆ ಬಡಿತಾರೆ ಆಗ ಪಾರಿವಾಳಗಳು ಎಲ್ಲವೂ ಒಂದು ಕಡೆ ಕೂಡಿ ನಮ್ಮನ್ನ ಮಸೀದಿಯಲ್ಲಿ ಬಿಡಲಿಲ್ಲ ಚರ್ಚ್ನಲ್ಲಿ ಬಿಡಲಿಲ್ಲ ಶಿವನ್ ಟೆಂಪಲ್ ನಲ್ಲಿ ಬಿಡಲಿಲ್ಲ
ನಮ್ಮ ದೇವರು ಯಾವುದು ಅಂತ ಪಾರಿವಾಳಗಳು ಗುಂಪಿನಲ್ಲಿ ಮಾತಾಡ್ಕೋತಾರೆ. ಒಂದು ಪಾರಿವಾಳ ಹೇಳುತ್ತೆ, ನಮ್ಮ ದೇವರು ಪ್ರಕೃತಿ, ನಮ್ಮ ದೇವರು ನಾವು ಪ್ರಕೃತಿ ಕಡೆಗೆ ಹೋಗೋಣ ಅಂತ ಹೇಳಿ ಪ್ರಕೃತಿ ಕಡೆ ಹೋಗ್ತಾವ ಪಾರಿವಾಳಗಳು. ಅದೇ ರೀತಿ ನಾವು ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಬಿಟ್ಟು ನಾವು ಭಾರತೀಯರು ಅಂತ ಅದನ್ನ ಮುಂದುವರಿಸ್ಬೇಕಂತ ನಾನು ಹೇಳಿ ಇಷ್ಟ ಹೇಳಿ ನನ್ನ ಮಾತನಾಡ್ತೀನಿ. ಜೈ ಭೀಮ್, ಜೈ ಪ್ರಭುದು ಭಾರತ.